ನಮ್ಮ ಶುದ್ಧ ಮನಸ್ಸಿನ ಭಕ್ತಿಗೆ ಒಲಿಯುವ ದೈವ ಅಂದರೆ ಅದು ನಮ್ಮ ಕೊರಗಜ್ಜ. ನಮ್ಮ ಯಾವುದೇ ಕಷ್ಟಗಳು ಇದ್ದರೂ ಸಹ ಅದನ್ನು ನಾವು ಕೊರಗಜ್ಜನಿಗೆ ಹೇಳಿದಾಗ ಪರಿಹಾರವಾಗುತ್ತದೆ. ನಾನು ಪ್ರತಿ ಸಲ ಕೊರಗಜ್ಜನ ಸನ್ನಿಧಿಗೆ ಹೋದಾಗ ಅಲ್ಲಿ ಅಂದರೆ ಪುಟ್ಟ ಪುಟ್ಟ ಮಕ್ಕಳನ್ನು ಎತ್ತಿಕೊಂಡು ಬರ್ತಾರೆ. ನಮ್ಮ ಕೊರಗಜ್ಜನಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ದೇವರು ಕೆಲವರಿಗೆ ತುಂಬ ಮಕ್ಕಳನ್ನು ಕರುಣಿಸಿರುತ್ತಾರೆ, ಆದರೆ ಮಕ್ಕಳಿಲ್ಲದವರಿಗೆ ಒಂದೂ ಕೂಡ ಮಕ್ಕಳನ್ನು ಕರುಣಿಸಿರುವುದಿಲ್ಲ. ಅದೇ ಸಂತಾನ ಭಾಗ್ಯ ಅನ್ನೋದು ಪ್ರತಿಯೊಬ್ಬ ಹೆಣ್ಣಿನ ಮೊದಲ ಆದ್ಯತೆಯಾಗಿರುತ್ತದೆ. ತಾನು ಮದುವೆಯಾದ ನಂತರ ತನಗೂ ಒಂದು ಮಗುವಾಗಬೇಕು, ತನ್ನನ್ನು ಆ ಮಗು ಅಮ್ಮ ಅಂತ ಕರೆಯಬೇಕು ಅಂತ ತಾಯಿ ಬಯಸುತ್ತಾಳೆ. ನಾವು ಬೇರೆಯವರ ಮಕ್ಕಳನ್ನು ಮುದ್ದು ಮಾಡಿದರೂ ಅವರು ಆ ಮಗುವನ್ನು ಕರೆದುಕೊಂಡು ಹೋಗಿ ಆ ಆಂಟಿಯ ಜೊತೆ ಹೋಗಬೇಡ ಹೇಳುತ್ತಾರೆ, ಮತ್ತೆ ದಿಷ್ಟು ತೆಗುತ್ತಾರೆ. ಕಂಡವರ ಮಕ್ಕಳು ನಮ್ಮ ಮಗು ಆಗುವುದಿಲ್ಲ ಅಂದಾಗ ಆ ತಾಯಿ ಆ ಹೆಣ್ಣು ಮಗುವಿಗೆ ಇಷ್ಟು ನೋವಾಗಿರಬಹುದು ಅಲ್ಲವಾ? ನನಗೆ ಜಗತ್ತೇ ಬೇಡ, ನಾನು ಹೇಗೆ ಹೆಣ್ಣಾಗಿ ಹುಟ್ಟಿದೆ ಅಂತ ಆ ಹೆಣ್ಣು ಮಗಳು ಕಣ್ಣೀರು ಹಾಕುತ್ತಾಳೆ. ಮಕ್ಕಳಿಲ್ಲ, ಮಕ್ಕಳಿಲ್ಲದವಳು ಅಂತ ಈ ಸಮಾಜ ತುಂಬ ಅನಗಿಸುತ್ತೆ. ನಮ್ಮ ಕೊರಗಜ್ಜ ಕರುಣಾಮಯಿ. ಭಕ್ತರು ಏನು ಬೇಡಿದರೂ ಸಹ ಅವರ ಬೇಡಿಕೆಯನ್ನು ಈಡೇರಿಸುತ್ತಾರೆ. ನಾನು ಇವತ್ತು ನಿಮಗೆ ಒಂದು ನಡೆದಂತಹ ಸತ್ಯಘಟನೆಯನ್ನು ಹೇಳುತ್ತೇನೆ. ಅದಾದ ನಂತರ ನಿಮಗೆ ಗೊತ್ತಾಗುತ್ತೆ ನಮ್ಮ ಕೊರಗಜ್ಜನ ಪವಾದ ಎಂಥದ್ದು. ನಾವು ಮಕ್ಕಳ ಭಾಗ್ಯಕ್ಕಾಗಿ ಕೊರಗಜ್ಜನನ್ನು ಯಾವ ರೀತಿ ಪ್ರಾರ್ಥಿಸಬೇಕು ಅಂತ ನಾನು ಮೊದಲೇ ಹೇಳಿದಾಗೆ, ಪ್ರತಿಯೊಂದು ಹೆಣ್ಣು ಮಗುವಿಗೂ ಮದುವೆಯಾದ ನಂತರ ತನಗೆ ಮಗುವಾಗಬೇಕು, ತಾನೂ ಒಂದು ತಾಯ್ತನದ ಸುಖವನ್ನು ಅನುಭವಿಸಬೇಕು ಅಂತ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಆಸೆ ಇದ್ದೇ ಇರುತ್ತೆ. ಅದೇ ರೀತಿ ಈ ತಾಯಿ ಕೂಡ ಮದುವೆಯಾದ ನಂತರ ತನಗೂ ಒಂದು ಮಗು ಆಗಬೇಕು, ತನ್ನ ಮನೆಯಲ್ಲಿ ಒಂದು ಮುದ್ದಾದ ಮಗು ಓಡಾಡಿಕೊಂಡಿರಬೇಕು ಅಂತ ತುಂಬ ಆಸೆಯಾಗಿರುತ್ತೆ. ಮದುವೆಯಾಗಿ 21 ವರ್ಷ ಆಗಿದ್ದರೂ ಸಹ ಮಕ್ಕಳಾಗಿರುವುದಿಲ್ಲ. ಕೇರಳ ಮೂಲದ ಅನು ಅನ್ನುವರನ್ನು ಮಂಗಳೂರಿನ ಮಾಣಿಕ್ಯ ಎಂಬವರು ಮದುವೆಯಾಗಿರ್ತಾರೆ. ನೋಡಿ, ಮದುವೆಯಾಗಿ 21 ವರ್ಷ ಆದ್ರೂ ಅವರಿಗೆ ಮಕ್ಕಳಿರುವುದಿಲ್ಲ. ತುಂಬ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ ಎಲ್ಲ ರೀತಿಯ ಚೆಕಪ್ ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಹೀಗಿರುವಾಗ ಅವರ ಜೀವನದಲ್ಲಿ ಒಂದು ಅಚಾನಕ ಅಂತ ಒಂದು ಘಟನೆ ನಡೆಯುತ್ತೆ. ಅನು ಅನ್ನುವರಿಗೆ ಹುಷಾರಿರುವುದಿಲ್ಲ ನೋಡಿ. ಆವಾಗ ಆ ತಾಯಿಯ ಗರ್ಭಕೋಶವನ್ನು ತೆಗೆಯಬೇಕು ಅಂತ ವೈದ್ಯರು ಹೇಳ್ತಾರೆ. ನೋಡಿ, ಮೊದಲೇ ಮಗು ಇಲ್ಲ, ಇವಾಗ ಗರ್ಭಕೋಶ ತೆಗೆಯುವುದಂದ್ರೆ ಆಕೆ ತಾಯ್ತನದ ಆಸೆನೇ ಚಿಯುಟಿ ಹೋದ ಹಾಗೆ ಅಲ್ವಾ? ಇನ್ನು ನನಗೆ ಮಗು ಆಗಲ್ಲ ಅಂದರೆ ಗರ್ಭಕೋಶ ತೆಗೆದ್ರೆ ಅಂತ ತಾಯಿ ತುಂಬ ಕಣ್ಣೀರು ಹಾಕ್ತಾರೆ, ಅಳುತ್ತಾರೆ ಅಂದರೆ ತುಂಬ ಮನಸ್ಸಿಗೆ ನೋವಾಗ್ತದೆ ಆ ತಾಯಿಗೆ. ಆವಾಗ ಅವರಿಗೆ ಕೊರಗಜ್ಜನ ದೇವರ ಬಗ್ಗೆ ಅವರಿಗೆ ಒಬ್ಬರು ಹೇಳ್ತಾರೆ. ಅವರ ಸಲಹೆಯಂತೆ ಕೊರಗಜ್ಜನ ದೇವಸ್ಥಾನಕ್ಕೆ ಬಂದು ಕೊರಗಜ್ಜನೊಟ್ಟಿಗೆ ಬೇಡಿಕೊಳ್ತಾರೆ. ನೋಡಿ ಕೊರಗಜ್ಜ, ನನಗೆ ಮದುವೆಯಾಗಿ 21 ವರ್ಷ ಆಯಿತು, ಅದೂ ನನಗೆ ಸಂತಾನ ಭಾಗ್ಯ ಇಲ್ಲ. ಹೀಗಿರುವಾಗ ವೈದ್ಯರು ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಅಜ್ಜ, ನನಗೂ ಒಂದು ತಾಯ್ತನದ ಸುಖ ಬೇಕು, ನನ್ನನ್ನು ಒಂದು ಸಂಪೂರ್ಣವಾಗಿ ತಾಯ್ತನದ ಸಂತೋಷವನ್ನು ಅನುಭವಿಸುವಾಗೆ ಮಾಡಿ ಅಂತ ಹೇಳಿ ಅಳ್ತಾರೆ. ಅಂದರೆ ಮತ್ತೆ ಅಚ್ಚಕರ ಜೊತೆ ಕೂಡ ಹೇಳ್ತಾರೆ, ನನಗೆ ಈ ರೀತಿ ನನಗೂ ಒಂದು ಮಗು ಆಗಬೇಕು, ವೈದ್ಯರು ನೋಡಿದರೆ ಗರ್ಭಕೋಶ ತೆಗಿಬೇಕು ಅಂತ. ಅಲ್ಲಿ ಆ ತಾಯಿ ಕೂಗ್ತಾಳೆ. ಅಂದರೆ ತುಂಬ ಬೇಸರದಿಂದ ಆಕೆ ತನ್ನ ನೋವನ್ನು ಕೊರಗಜ್ಜನ ಬಳಿ ಹೇಳಿಕೊಳ್ತಾರೆ. ಅವರ ಸನ್ನಿಧಿಯಲ್ಲಿ, ಕೊರಗಜ್ಜನ ಸನ್ನಿಧಿಯಲ್ಲಿ ಅವರು ಅಂದರೆ ಹೋಗ್ತಾರೆ. ಹೋದ ನಂತರ ನೋಡಿ ಏನಾಗುತ್ತೆ ಅಂದರೆ, ನೋಡಿ ಇದು ವೈದ್ಯಕೀಯ ಲೋಕಕ್ಕೆ ಒಂದು ಸವಾಲಾದ ವಿಷಯ. ಏನಕ್ಕಂದರೆ ಅಷ್ಟು ಸಮಯ ಆಕೆ 21 ವರ್ಷ ಆಯಿತು ಮದುವೆಯಾಗಿ, ಮಕ್ಕಳಾಗಿಲ್ಲ, ಗರ್ಭವತಿಯಾಗಿಲ್ಲ. ಅವರು ನೋಡಿ, ಅವರು ಪ್ರೆಗ್ನೆಂಟ್ ಆಗ್ತಾರೆ, ಕೊರಗಜ್ಜನ ಸನ್ನಿಧಿಯಲ್ಲಿ ಬೇರೆ ಹೋಗ್ತಾರೆ ನೋಡಿ, ಕಣ್ಣೀರು ಹಾಕಿ ಕೂಗಿ ಅವರಿಗೆ ಅವರು ಪ್ರೆಗ್ನೆಂಟ್ ಆಗ್ತಾರೆ ನೋಡಿ. ಇವರಿಗೆ ತುಂಬ ಖುಷಿ, ಅಂದರೆ ಕೊರಗಜ್ಜನ ಭಾಗ್ಯದಿಂದ ನಾನು ಪ್ರೆಗ್ನೆಂಟ್ ಆದೆ ಅಂತ. ಆನಂತರ ಅವರು ಅಂದರೆ ತವರ ಮನೆಗೆ ಹೋಗ್ತಾರೆ, ಅಂದರೆ ತವರ ಮನೆಗೆ ಹೋಗ್ತಾರೆ ಮಗು ಹೆರಲಿಕ್ಕೆ ಅಂತ. ಹೀಗಿರುವಾಗ 9ನೇ ತಿಂಗಳಲ್ಲಿ ಏನಾಗ್ತದೆ ಅಂದರೆ, ಅವರು ಸ್ನಾನ ಮಾಡಿ ಬರಬೇಕಾದ್ರೆ ಬಾತ್ರೂಮಿನಲ್ಲಿ ಜಾರಿ ಬೀಳ್ತಾರೆ. ಜಾರಿ ಬಿದ್ದದ್ದು ಎಲ್ಲಿ ಅಂದರೆ ಟೈಲ್ಸ್ ಮೇಲೆ ಬೀಳ್ತಾರೆ ನೋಡಿ. ಹೊಟ್ಟೆಗೆ ತಾಗುತ್ತೆ, ಹೊಟ್ಟೆ ಭಾಗಕ್ಕೆ ಬೀಳುವಾಗ ಅವರು ಒಂದು
ಶಬ್ದವನ್ನು ಕೂಗ್ತಾರೆ ನೋಡಿ, ಕೊರಗಜ್ಜ ಅನ್ನುವ ಒಂದು ಶಬ್ದವನ್ನು ಬೀಳುವಾಗ ಕೂಗ್ತಾರೆ, ಹೇಳ್ತಾರೆ ಕೊರಗಜ್ಜ ಅಂತ. ಆನಂತರ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ವೈದ್ಯರು ಚೆಕಪ್ ಮಾಡ್ತಾರೆ ನೋಡಿ. ಆವಾಗ ಹೇಳ್ತಾರೆ, ಇಲ್ಲ ಮಗುವಿಗೆ ಏನು ತಾಗಿಲ್ಲ, ಹೊಟ್ಟೆಗೆ ಏನು ಪೆಟ್ಟು ಬಿದ್ದಿಲ್ಲ ಅಂತ. ಅವರಿಗೆ ಅಂದರೆ ಆಸ್ಪತ್ರೆಗೆ ಹೋಗಿರ್ತಾರಲ್ಲ, ಆನಂತರ 3-4 ವಾರ ಬಿಟ್ಟು ಅವರಿಗೆ ಮಗುವಾಗುತ್ತೆ. ಅವರು ಒಂದು ಮುದ್ದಾದ ಮಹಾಲಕ್ಷ್ಮಿ ಥರ ಇರುವ ಮಗುವಿಗೆ ಜನ್ಮ ನೀಡ್ತಾರೆ ನೋಡಿ. ಮದುವೆಯಾಗಿ 21 ವರ್ಷ ಆಗಿಲ್ಲ, ಎಷ್ಟು ನೋವು ಅನುಭವಿಸಿರ್ಬೋದು ಆ ತಾಯಿ ನೋಡಿ. ಕೊರಗಜ್ಜನ ಸನ್ನಿಧಾನಕ್ಕೆ ಬರ್ತಾರೆ ಆ ತಾಯಿ, ಮನಸಾರೆ ಬೇಡಿಕೊಳ್ತಾರೆ ಕೊರಗಜ್ಜನ ಜೊತೆ ನೋಡಿ. ಹೇಗೆ ಪವಾಡ ನಡೆಯಿತು ನಮ್ಮ ಕೊರಗಜ್ಜ ನೋಡಿ, ಹೇಗೆ ಆ ತಾಯಿಗೆ ಮಗುವನ್ನು ಕರುಣಿಸಿದರು. ಆ ನಂತರ ಅವರು ಕೊರಗಜ್ಜನ ಸನ್ನಿಧಾನಕ್ಕೆ ಬಂದು ತಮ್ಮ ಹರಕೆಯನ್ನು ತೀರಿಸ್ತಾರೆ ನೋಡಿ. ಇದೇ ನಮ್ಮ ಕೊರಗಜ್ಜನಿಗೆ ಇರುವ ಶಕ್ತಿ ನೋಡಿ. ಯಾರು ಕೂಡ ಮಕ್ಕಳಾಗಿಲ್ಲ, ಕಣ್ಣೀರು ಹಾಕಬೇಡಿ, ಕೊರಗಜ್ಜನನ್ನು ಮನಸಾರೆ ಭಕ್ತಿಯಿಂದ ಪೂಜಿಸಿ ಬೇಡಿ. ಖಂಡಿತವಾಗಿ ನಿಮಗೆ ಕೊರಗಜ್ಜ ಸಂತಾನ ಭಾಗ್ಯವನ್ನು ಕರುಣಿಸುತ್ತಾರೆ. ಸಾಧ್ಯವಾದರೆ ಕುತ್ತಾರಿಗೆ ಬನ್ನಿ, ಆ ಕೊರಗಜ್ಜನ ದರ್ಶನವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಆ ಕೊರಗಜ್ಜನನ್ನು ನಂಬಿ, ನೀವು ಎಲ್ಲಿದ್ದರೂ ಪರವಾಗಿಲ್ಲ, ಕೊರಗಜ್ಜನನ್ನು ಮನಸಾರೆ ಬೇಡಿ. ಖಂಡಿತವಾಗಿ ನಿಮಗೆ ಮಕ್ಕಳಾಗುತ್ತೆ, ಮಕ್ಕಳ ಭಾಗ್ಯವನ್ನು ನಮ್ಮ ಕೊರಗಜ್ಜ ಕರುಣಿಸೇ ಕರುಣಿಸ್ತಾರೆ. ಸೊ ನಮ್ಮ ಹೆಣ್ಣು ಮಕ್ಕಳೆಲ್ಲ ಕಣ್ಣೀರು ಹಾಕಬೇಡಿ ನೋಡಿ, ಕೊರಗಜ್ಜನನ್ನು ಮನಸಾರೆ ಪ್ರಾರ್ಥಿಸಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ. ನಾನು ಹೇಳಿರುವ ಮಾಹಿತಿಯು ನಿಮಗೆ ಇಷ್ಟ ಆಗಿದೆ ಅಂತ ಬಯಸುತ್ತೇನೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದ ಲೈಕ್ ಮಾಡಿ. ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಸಂತೋಷವಾಗಿರಿ. ಧನ್ಯವಾದಗಳು.